ರಾಷ್ಟ್ರೀಯ ಹೆದ್ದಾರಿಯ ಗುಂಡಿ ಗಂಡಾಂತರದ ಬಗ್ಗೆ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ತಾತ್ಕಾಲಿಕವಾಗಿ ಗುಂಡಿ ಮುಚ್ಚಲು ಇದೀಗ ಮುಂದಾಗಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಇದ್ ಮಾಡ್ತಾರೆ, ಮಾಡದೇ ಇಲ್ಲ, ಕೆಲ್ಸಗಳೇ ಮಾಡಲ್ಲ ಅಲ್ಲಿ.
ಅಲ್ಲ ನೀವು ಯಾವತ್ತಾದರೂ ಅಧಿಕಾರಿಗಳವರೆಗೂ ಇದನ್ನ ತಗೊಂಡು ಹೋಗಿದ್ರಾ ಈ ವಿಷಯ ಕುರಿತಾಗಿ ಇಲ್ಲ ಮೇಡಂ ಎಲ್ಲ ಲೈವ್ ಮಾಡ್ತಾ ಇರ್ತಾರಲ್ಲ ಮುದಸ್ಸಿರ್ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಎಲ್ಲ ಲೈವ್ ಮಾಡಿದ್ರು ಅದು ಪಾಪ ಎಲ್ಲ ಲೈವ್ ಮಾಡಿ ಎಲ್ಲ ತೋ ಇದ್ ಮಾಡಿ ಫೇಸ್‌ಬುಕ್ ಗೆ ಎಲ್ಲ ಇದ್ ಮಾಡಿದ್ರು ಏನದು ಸುಮ್ಮನೆ ಒಂದ್ ದಿವಸ ಎರಡು ದಿವಸ ತೋರಿಸ್ತೀರ ಆಮೇಲೆ ಅನಂತರ ಅದು ಏನು ಮಾಡಲ್ಲ ಅವರು ಸುಮ್ಮನೆ ಕೆಟ್ಟ ಕೆಲಸ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ ಮೇಲ್ ಮೇಲ್ಗಡೆ ತಿರ್ಗಾ ಇದೊಳ್ತಾ ಇರ್ತೈತೆ ಅಧಿಕಾರಿಗಳು ದಿವಸ ಇವತ್ತು ಹಾಕಿದಾರಲ್ಲ ಎರಡು ಮೂರು ದಿವಸ ಸ್ವಲ್ಪ ದಿವಸಕ್ಕೆ ಎದ್ದು ಬಿಡುತ್ತೆ ಅದು ಅದೇನ್ ಪರ್ಮನೆಂಟ್ ಆಗಿ ಏನಿರಲ್ಲ ಎಸ್ ಓಕೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ಈಗ ನೋಡಿ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸಣ್ಣ ಪುಟ್ಟದೇನಲ್ಲ ಅತಿ ದೊಡ್ಡವಾಗಿ ಕಾಣಿಸ್ತಾ ಇದೆ ಒಂದು ಭಯ ಇರ್ತಿತ್ತು ಸಾಕಷ್ಟು ಜನ ಓಡಾಡುವಂತಹ ಜಾಗ ಇದು ರಾಷ್ಟ್ರೀಯ ಹೆದ್ದಾರಿ ಅಂತಂದ್ರೆ ಆಲ್ಮೋಸ್ಟ್ ಗೂಡ್ಸ್ಗಳು ಹೋಗ್ತಿರ್ತವೆ ಫೋರ್ ವೀಲರ್ ಕಾರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಎಷ್ಟೊಂದು ಗಾಡಿಗಳು ವೆಹಿಕಲ್ಗಳು ಎಲ್ಲ ಓಡಾಡ್ತಿರ್ತವೆ ಆದ್ರೂ ಇದು ಒಂದು ಭಯ ಇತ್ತು ಜನಗಳಲ್ಲಿ ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಕರೆಕ್ಟ್ ಆಗಿ ಲೈಟ್ ಇರಲ್ಲ ಮಳೆ ಕೂಡ ಸತತವಾಗಿ ಮಳೆ ಬರ್ತಾ ಇದೆ ಯಾವ ಜಾಗದ ಎಲ್ಲಾ ಕಡೆಗೂ ನೀರು ನಿಲ್ತಾ ಇತ್ತು ಇನ್ನು ಗುಂಡಿಗಳು ಎಲ್ಲಿದ್ದಾವೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ ಆ ಒಂದು ಗುಂಡಿಯಲ್ಲೇ ಅವರು ಹೋಗ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಒಂದು ಜಾಗ ಏನಾಗಿತ್ತು ಇದು ಆಕ್ಸಿಡೆಂಟ್ ಗೆ ಹೇಳಿ ಮಾಡಿಸಿದ ಜಾಗ ಅಂತ ಅನ್ನೋದಾಗಿತ್ತು ಯಾಕಂದ್ರೆ ಇದು ಅಪಘಾತಕ್ಕೆ ಇದು ಹಾಟ್ಸ್ಪಾಟ್ ಆಗಿತ್ತು ಈ ಜಾಗ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಅಧಿಕಾರಿಗಳಿಗೆ ಹತ್ರ ಎಷ್ಟೋ ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಬ್ರುಕ್ಯಾರ್ ಅಂತ ಇರಲಿಲ್ಲ ಆದ್ರೂ ಕೂಡ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ತಾತ್ಕಾಲಿಕವಾಗಿ ಗುಂಡಿಗಳನ್ನ ಮುಚ್ಚಿಸಲು ಮುಂದಾಗಿದ್ದಾರೆ ಎನ್ಎಚ್ಎಐ ಅಧಿಕಾರಿಗಳು ಸಂಪೂರ್ಣವಾಗಿ ಗುಂಡಿಗಳಿಗೆ ಕಾಂಕ್ರೀಟ್ ಹಾಕಿಸುವಂತಹ ಕಾರ್ಯ ಕೂಡ ಮಾಡಿದ್ದಾರೆ ಆದ್ರೆ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವ ಪ್ರಕಾರ ಇದನ್ನ ಈಗ ಎರಡು ಮೂರು ದಿನಗಳು ಮಾತ್ರ ಇರುತ್ತೆ ಇಲ್ಲಿ ಸಿಮೆಂಟ್ ಹಾಕ್ತಾರೆ ಆಯ್ತು ಮತ್ತೆ ಮುಂದೆ ಮಳೆ ಬಿದ್ರೆ ಮತ್ತೆ ಅದನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಜನರು ಪ್ರಶ್ನೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳ ಹತ್ರ ಅಮಾಯಕರ ಪ್ರಾಣದ ಜೊತೆಗೆ ಆಟವಾಡ್ತಾ ಇದ್ರು ಎನ್ಎಚ್ಐಎ ಅಂತ ಈಗ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು ಹೌದು ಫೈನ್ ಈಗ ಯಾಕಂದ್ರೆ ಇಲ್ಲಿ ಪ್ರತಿದಿನ ಓಡಾಡುವಂತಹ ಜಾಗ ಇದು ಕ್ಯಾತ್ಸಂದ್ರ ಟು ಅಂತರಸನಹಳ್ಳಿಯವರೆಗೂ ಸಾಕಷ್ಟು ಗುಂಡಿಗಳು ಬಿದ್ದಿದ್ವು ಆದ್ರೂ ಕೂಡ ಮಕ್ಕಳು ಓಡಾಡ್ತಿರ್ತಾರೆ ಹಾಗೆ ಫ್ಯಾಮಿಲಿ ಅಂತ ಹೋಗ್ತಾ ಇರ್ತಾರೆ ಸಪೋಸ್ ಏನಾದ್ರೂ ಇಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಈ ಹಿಂದೆ ಕೂಡ ಅಪಘಾತಗಳು ಸಾಕಷ್ಟು ಆಗಿದ್ವು ಆದ್ರೂ ಕೂಡ ಡೋಂಟ್ ಕೇರ್ ಅಂದಿದ್ರು ಅಧಿಕಾರಿಗಳು ಈ ಒಂದು ಹಿನ್ನೆಲೆಯಲ್ಲಿ ಅಮೋಕ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತು ವರದಿಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಜೇಂದ್ರ ಈಗ ಅಮೋಕ್ ಟಿವಿ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಹಾಗೆ ತಾತ್ಕಾಲಿಕವಾಗಿ ಗುಂಡಿ ಮುಚ್ಚಿಸುವಂತಹ ಕಾರ್ಯಕ್ಕೆ ಕೂಡ ಮುಂದಾಗಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನು ಇದೇ ತಿಂಗಳ 1ನೇ ತಾರೀಕು ಏನು ಲೋಕಲ್ ದಂಗಲ್ ಕಾರ್ಯಕ್ರಮದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯ ಒಂದು ಯಮಗುಂಡಿಗಳ ಬಗ್ಗೆ ವಿಸ್ತೃತ ವರದಿಯನ್ನು ಮಾಡಿತು ಅಮೋಕ್ ಟಿವಿ ಈ ಬಳಿಕ ಸಾರ್ವಜನಿಕರು ಕೂಡ ಹಲವಾರು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಂಥದ್ದು ಇಡೀ ಅಧಿಕಾರಿಗಳ ಒಂದು ನಿದ್ದೆಗೆಡಿಸಿತ್ತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸಾರ್ವಜನಿಕರು ದಂಗೆ ಎದ್ದು ಇಡೀ ಪರ ಒಂದು ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಸಜ್ಜಾಗಿದ್ರು ಲೋಕಲ್ ದಂಗಲ್ ಕಾರ್ಯಕ್ರಮದ ಮೂಲಕ ಅದನ್ನು ಕೂಡ ಕರೆ ಮಾಡಿ ಮಾತನಾಡಿದ್ರು ಈ ಬಗ್ಗೆ ಒಂದು ಅಧಿಕಾರಿಗಳು ಎಚ್ಚೆತ್ತು ಈಗ ತಾತ್ಕಾಲಿಕವಾಗಿ ಅದಕ್ಕೆ ಗುಂಡಿಗಳಿಗೆ ರಿಲೀಫ್ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಆದ್ರೆ ಈ ಗುಂಡಿಗಳು ಯಮಗುಂಡಿಗಳಾಗಿರೋದ್ರಿಂದ ಅಮಾಯಕರ ಜೀವವನ್ನ ತೆಗೆದುಕೊಳ್ತಾ ಇರೋದ್ರಿಂದ ತಾತ್ಕಾಲಿಕ ರಿಲೀಫ್ ಬೇಡ ಅನ್ನುವಂಥದ್ದು ಅಮೋಕ್ ಟಿವಿ ಆಶಯ ಕೂಡ ಆಗಿರುವಂತದ್ದು ಈ ಬಗ್ಗೆ ಏನಾದ್ರೂ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಮಾಡಲಿಲ್ಲ ಅನ್ನೋ ಪಕ್ಷದಲ್ಲಿ ಅಮೋಕ್ ಟಿವಿ ಇದ್ರ ಬಗ್ಗೆ ವರದಿಯನ್ನು ಮಾಡ್ತಲೇ ಇರುತ್ತೆ ಯಾಕೆಂದ್ರೆ ತಾತ್ಕಾಲಿಕ ರಿಲೀಫ್ ಅವಶ್ಯಕತೆ ಇಲ್ಲ ಕೈ ತೊಳ್ಕೊಳ್ಳುವಂತ ಎನ್ಎಸ್ಎ ಏನು ಮುಂದಾಗಿರುವಂತದ್ದು ಇದ್ರ ಬಗ್ಗೆ ಅದಕ್ಕೆ ಅಮೋಕ್ ಟಿವಿ ಸುದ್ದಿ ಮುಖಾಂತರ ಅವ್ರನ್ನ ಎಚ್ಚರಿಸುವಂತ ಕೆಲಸ ಮಾಡುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾಕೆಂದ್ರೆ ಅಲ್ಲಿ ಸಂಪೂರ್ಣವಾಗಿ ಒಳ್ಳೆ ರಸ್ತೆ ಬೇಕು ಯಾಕೆಂದ್ರೆ
ಸಾವಿರಾರು ಸವಾರರು ಅಲ್ಲಿ ಓಡಾಡುವಂತ ಜಾಗ ಆಗಿರೋದ್ರಿಂದ ಅನುಕೂಲವಾಗಿ ಅವರಿಗೆ ಮಾಡ್ಕೊಡೋದಿದ್ರೆ ಖಂಡಿತವಾಗಿ ಇದರ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡುತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನ ಜನಗಳಿಗೆ ಈ ಮೂಲಕ ಕೊಡ್ತಾ ಇರುವಂತದ್ದು ಈಗಾಗಲೇ ತಾತ್ಕಾಲಿಕವಾಗಿ ರಿಲೀಸ್ ಸಿಕ್ಕಿರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಅಮೋಕ್ ಟಿವಿ ವರದಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತದ್ದು ವಸ್ತುತಃ ಎಸ್ ಗಜೇಂದ್ರ ಈಗ ಕ್ಯಾತ್ಸಂದ್ರದಿಂದ ಅಂತರಸನಹಳ್ಳಿಯವರೆಗೂ ಕಂಪ್ಲೀಟ್ ಆಗಿ ಇಲ್ಲಿ ಯಮಗುಂಡಿಗಳು ಕಾಣಿಸ್ತಾ ಇದ್ದಾವೆ ಈಗ ಕಂಪ್ಲೀಟ್ ಕಾರ್ಯ ನಡೆಯುತ್ತಾ ಇದೆಯಾ ಹಾಗಾದ್ರೆ ಈಗಾಗಲೇ ಒಂದು ಕಡೆಯಿಂದ ಒಂದು ವೇನಲ್ಲಿ ಗುಂಡಿಗಳನ್ನು ಮುಚ್ಚಿಕೊಂಡು ಬರ್ತಾ ಇರುವಂತದ್ದು ಈಗಾಗಲೇ ಎನ್ಎಚ್ಎ ಏನು ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಧಿಕಾರಿಗಳು ಯಾರನ್ನೋ ಕಾಂಟ್ಯಾಕ್ಟ್ ನ ಕಳಿಸಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಅದನ್ನು ಕೂಡ ಅಮೋಕ್ತಿವಿ ಈಗಾಗಲೇ ನಿಮ್ಗೆ ಅವರ ಒಂದು ಜೀಪ್ ಬಂದಿರುವಂತದ್ದು ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅವ್ರು ಕೆಲಸ ಮಾಡಿಸ್ತಾ ಇರುವಂತದ್ದು ಆ ಒಂದು ಅರ್ಧ ಬರ್ಧ ಕೆಲಸ ಬೇಡ ತಾತ್ಕಾಲಿಕವಾಗಿ ನೀವು ಮಾಡ್ತಾ ಇರುವಂತ ಈ ಒಂದು ಟೆಂಪ್ರವರಿ ಕೆಲಸ ಬೇಡ ಸಂಪೂರ್ಣವಾಗಿ ಅದನ್ನ ಮುಚ್ಚುವಂತ ಪ್ರಯತ್ನ ಮಾಡಿ ರಸ್ತೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಡಿ ಅನ್ನುವಂಥದ್ದು ಈಗ ಸಾರ್ವಜನಿಕರ ಒತ್ತಾಯ ಯಾಕೆಂದ್ರೆ ಈಗಾಗಲೇ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಮತ್ತೆ ಮಳೆ ಬಂದ್ರೆ ತುಮಕೂರಿಗೆ ಇದೇ ರೀತಿಯಾದಂತ ವ್ಯವಸ್ಥೆ ಕಾಣಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಮೋಕ್ಕಿಯು ಕೂಡ ಇದನ್ನ ಎಚ್ಚರಿಸ್ತಾ ಇರುವಂತದ್ದು ಈ ಮೂಲಕ ಸ್ಮಿತ ಎಸ್ ಓಕೆ ಗಜೇಂದ್ರ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ಈಗ ಸಂಪೂರ್ಣವಾಗಿ ಕ್ಯಾತ್ಸಂದ್ರದಿಂದ ಅಂತರಸನಹಳ್ಳಿ ಅವರಿಗೆ ಎಷ್ಟೆಲ್ಲ ಗುಂಡಿಗಳು ಕಾಣಿಸ್ತಾ ಇದಾವೆ ಕಂಪ್ಲೀಟ್ ಕ್ಲೋಸ್ ಮಾಡುವಂತಹ ಕಾರ್ಯಕ್ಕೆ ಇದೀಗ ಎನ್ಎಚ್ಎಐ ಮುಂದಾಗಿದೆ ಸರಿಯಾಗಿ ಅವರು ಕಾಮಗಾರಿ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಇದೇ ರೀತಿಯಾಗಿ ವರದಿಯನ್ನ ಮಾಡಬೇಕಾಗುತ್ತೆ ಅನ್ನೋದು ಕೂಡ ನಮ್ಮ ಪ್ರತಿನಿಧಿಯ ಮಾತಾಗಿತ್ತು ಹಾಗೆ ಸಾಕಷ್ಟು ಅಮಾಯಕರ ಪ್ರಾಣದ ಜೊತೆಗೆ ಕೂಡ ಚಲಾಟವಾಡಿದ್ರು ಅನ್ನೋದು ಕೂಡ ಈಗ ಆರೋಪ ಕೇಳಿ ಬರ್ತಾ ಇದೆ ಎನ್ಎಚ್ಎಐ ಅವರು ಕೂಡ ಆರೋಪ ಕೇಳಿ ಬರ್ತಾ ಇತ್ತು ಹಾಗೆ ಗುಂಡಿಗಳ ಕುರಿತಾಗಿ ವಿಸ್ತೃತ ವರದಿಯ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಇದು ನಿಜವಾಗ್ಲೂ ಉತ್ತಮದ ಕೆಲಸ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ರು ಇಬ್ರು ಓಡಾಡುವಂತಹ ರಸ್ತೆ ಅಲ್ಲ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಓಡಾಡುವಂತ ಅಂದ್ರೆ ಗೂಡ್ಸ್ ಗಾಡಿಗಳು ಹೆವಿ ಗೂಡ್ಸ್ ಗಾಡಿಗಳು ಓಡಾಡುವಂತಹ ಜಾಗ ಇದು ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಎಷ್ಟೆಲ್ಲ ಕಾರ್ಯ ಆಗುತ್ತೆ ಕಾಮಗಾರಿ ಏನೆಲ್ಲ ಕಂಪ್ಲೀಟ್ ಮಾಡ್ತಾರೆ ಹಾಗೆ ಯಾವುದು ಕೂಡ ನಿಲ್ಸಲ್ಲ ಅನ್ನೋದು ಕೂಡ ಭರವಸೆನ ಕೊಟ್ಟಿದ್ದಾರೆ ಈಗಾಗಲೇ ಆದ್ರೂ ಕೂಡ ಕಾದು ನೋಡೋಣ ಸಂಪೂರ್ಣವಾಗಿ ಇದಕ್ಕೆ ಮುಕ್ತಿ ಸಿಗುತ್ತಾ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ನಮಸ್ಕಾರ ಮೇಡಂ ನಮಸ್ಕಾರ ಸರಿಗ ಅಮೋಕ್ ಟಿವಿ ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ತಾತ್ಕಾಲಿಕವಾಗಿ ಗುಂಡಿಯನ್ನ ಮುಚ್ಚಿಸಲು ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ ಕಾರ್ಪೊರೇಟರ್ ಆಗಿ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ಮೇಡಂ ಈಗ ನಾನು ಏನ್ ಹೇಳೋದಂತದಂದ್ರೆ ಮೊದಲನೇದಾಗಿ ನಮ್ಮ ಪ್ರಜಾ ಟಿವಿಗೆ ಮತ್ತೆ ಅಮೋಗ ಟಿವಿಗೆ ನಾನು ಕೃತಜ್ಞತೆ ಹೇಳಬೇಕಾಗುತ್ತೆ ಏನಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಮಾಧ್ಯಮದವರು ವರದಿ ಮಾಡಿದ ನಂತರ ಅಧಿಕಾರಿಗಳು ಎತ್ತೆಚ್ಕೊಂಡು ಏನ್ ಅದಕ್ಕೆ ತೇಪೆ ಮಾಡೋ ಅಂತ ಕೆಲ್ಸ ಕಾಮಗಾರಿ ಮಾಡ್ತಾರೆ ಅದಕ್ಕೆ ಪರ್ಮನೆಂಟ್ ಆಗಿ ಅಲ್ಲಿ ಏನ್ ಆಗಿದೆ ವಾಸ್ತುವಾಂಶ ಏನು ಎಲ್ಲಿಂದ ಏನ್ ಆಗಿದೆ ಮೂಲವಾಗಿ ಇದಕ್ಕೆ ಪರ್ಮನೆಂಟ್ ಆಗಿ ಅದಕ್ಕೆ ಮುಗಿಸೋಂತ ಕೆಲ್ಸ ಮಾಡಲ್ಲ ಜನಕ್ಕೆ ಕಣ್ಣು ಒರೆಸೋದು ಮತ್ತೆ ಮಾಧ್ಯಮಕ್ಕೆ ಕಣ್ಣು ಒರೆಸೋಂತ ಕೆಲ್ಸ ಮಾಡಿ ಅವತ್ತಿ ಮುಗಿಬೇಕಷ್ಟೇ ಆ ಬಿಲ್ ಹಾಕ್ಬೇಕು ಈ ಒಂದು ವ್ಯವಸ್ಥೆ ಹೋಗ್ಬೇಕು ನನಗೂ ಸ್ಥಳೀಯರು ಫೋನ್ ಮಾಡಿದ್ರು ನಾನು ಹೊರಗಡೆ ಇದ್ದೀನಿ ಈಗ ನಾವು ಮಾಧ್ಯಮದಲ್ಲಿ ನಿಮ್ಮಲ್ಲಿ ವರದಿ ಮಾಡಿದ ನಂತರ ಇವತ್ತು ಏನು ಆ ಗುಂಡಿ ಮುಚ್ಚಂತ ಕೆಲಸ ಕೈಗೆತ್ಕೊಂಡಿದ್ದಾರೆ ಅದು ತಾತ್ಕಾಲಿಕ ಅನ್ಸುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ತಿರ್ಗಾ ಅದೇ ಪ್ರಕಾರ ಆಗೋದು ಖಾಲಿ ನಾಲ್ಕೈದು ಸತಿ ನೀವು ಆ ಜಾಗಕ್ಕೆ ಏನಾದ್ರೂ ಭೇಟಿ ಕೊಟ್ಟಿದ್ರ ನಾನು ಬಂದಿದ್ದೆ